Hi friends, welcome back to my channel. Ivattina video dalli nanu stitch madidantaha marriage blouse na nimige nan torustha iddene. First saree bandu yellow matte pink combination alli iruvantaha ondu saree. Idru blouse nodabodu full heavy work na navu maadsidivi sleeves igella. Idu red matte pink and gold combination alli work na haksidini. Sleeves full ಏನಂದರೆ ಸ್ಟಾರ್ಟಿಂಗಲ್ಲಿ ಎಡ್ಜ್ಗಳಿಗೆ ಲೋಡಿಂಗ್ ಸ್ಟಿಚ್ಗಳನ್ನ ಹಾಕ್ಸಿ ಬ್ಯಾಕ್ ಸೈಡೆಲ್ಲ ಫುಲ್ ಮ್ಯಾಂಗೋ ಮ್ಯಾಂಗೋ ಡಿಸೈನ್ ಬರೋ ಥರ ಮಾಡಿಸಿದ್ದೀವಿ. ನೋಡ್ಬೋದು ಕೈ ತೋಳಿಗೆಲ್ಲ ಫುಲ್ಲು ಬಳ್ಳಿ ಬಳ್ಳಿ ಬಂದು ಸಣ್ಣ ಸಣ್ಣ ಎಳೆ ಇರೋ ಥರ ಡಿಸೈನ್ ಬಂದಿದೆ. ಬ್ಯಾಕ್ ಸೈಡಿಗೂ ಸೇಮ್ ಕೈ ತೋಳಿಗೆ ಯೂಸ್ ಮಾಡಿದಂತಹ ಮ್ಯಾಂಗೋನೇ ಬ್ಯಾಕ್ ಸೈಡಿಗೂ ಯೂಸ್ ಮಾಡಿ ವರ್ಕನ್ನು ಹಾಕಿದ್ದಾರೆ. ನೋಡ್ಬೋದು ಫುಲ್ಲು ಹೆವಿ ವರ್ಕನ್ನು ಮಾಡಿಸಿದ್ದೀವಿ. ನೋಡಿ ಡೋರಿಗೂ ಕೂಡ ವರ್ಕನ್ನ ಮಾಡಿಕೊಟ್ಟಿದ್ದಾರೆ ಪಿಂಕ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ. ಇದು ಬಂದು ರಿಸೆಪ್ಷನ್ ಸ್ಯಾರಿ. ನೆಕ್ಸ್ಟ್ ಒನ್ ಬಂದು ವೈಟ್ ಮತ್ತು ಪಿಂಕ್ ಕಾಂಬಿನೇಷನು ಇರುವಂತಹ ಒಂದು ಸ್ಯಾರಿ. ಇದು ಬಂದು ಮುಹೂರ್ತ ಸ್ಯಾರಿ. ಈ ಸ್ಯಾರಿಗೆ ಹೇಗಂದರೆ ನೋಡಿ ಬ್ಲೌಸಿಗೆ ಸಣ್ಣ ಸಣ್ಣ ಫ್ಲವರ್ ಹಾಕಿ ಒಳಗೆಲ್ಲ ಫುಲ್ಲು ಲೋಡಿಂಗ್ ಸ್ಟಿಚ್ಗಳನ್ನ ಹಾಕಿ ವರ್ಕನ್ನು ಮಾಡಿಸಿದ್ದೀವಿ. ಸ್ಲೀವ್ಸಿಗೆ ಸೆಂಟ್ರಿಗೆ ಬಂದು ದೊಡ್ಡ ಹೂ ಬಂದು ಮತ್ತು ಸೈಡಲ್ಲೆಲ್ಲ ಸಣ್ಣ 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 ಹೂ ಡಿಸೈನ್ನೇ ಹಾಕ್ಸಿದ್ದೀವಿ. ಇದಕ್ಕೆ ನೋಡಿ ಡೋರಿಗೆ ಸಣ್ಣ ಹೂ ಫ್ಲವರ್ ಡಿಸೈನ್ ಹಾಕ್ಕೊಟ್ಟಿದ್ದಾರೆ. ಇಷ್ಟು ಬಂದು ಮದುವೆ ಮುಹೂರ್ತ ಸ್ಯಾರಿ ಇದು. ನೆಕ್ಸ್ಟ್ ಬಂದು ಗ್ರೀನ್ ಮತ್ತು ಕಾಪರ್ ಕಾಂಬಿನೇಷನ್ ಇರುವಂತಹ ಒಂದು ಸ್ಯಾರಿ. ಈ ಸ್ಯಾರಿ ಕೈ ತೋಳಿಗೆ ನೋಡಿ ಈ ಥರ ಬೂಟನ್ನು ಹಾಕ್ಕೊಟ್ಟಿದ್ದಾರೆ ಮತ್ತು ಕೈ ತೋಳಿಗೆ ಅಲ್ಲಲ್ಲಿ ಚುಕ್ಕಿ ಟೈಪ್ ಡಾಟ್ಸ್ ಹಾಕ್ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಹಾಗೆ ಬ್ಯಾಕ್ ಸೈಡು ಸೇಮ್ ಅದೇ ಇದ್ರ ವರ್ಕನ್ನು ಕಾಪರ್ ಮತ್ತು ಗ್ರೀನ್ ಕಾಂಬಿನೇಷನ್ ವರ್ಕ್ ಮಾಡಿದ್ದಾರೆ. ಇದು ಡೋರಿಗೆ ನಾನೇ ತಗೊಬಂದು ಕುಚ್ಚನನ್ನು ಹಾಕಿದ್ದೀನಿ. ಇಷ್ಟು ಈ ಗ್ರೀನ್ ಸ್ಯಾರಿ. ನೆಕ್ಸ್ಟ್ ಬಂದು ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನ್ ಇರುವಂತಹ ಒಂದು ಸ್ಯಾರಿ. ನೋಡಿ ಇದಕ್ಕೆ ತಾವರೆ ಹೂ ಡಿಸೈನ್ ಟೈಪು ಬ್ಯಾಕ್ ಸೈಡಲ್ಲಿ ವರ್ಕ್ ಬಂದಿದೆ. ಲೋಡಿಂಗ್ ಸ್ಟಿಚ್ಚನ್ನು ಹಾಕಿದ್ದೀವಿ. ಕೈ ತೋಳಿಗೆ ಬಂದು ಒಂದು ಸಣ್ಣ ಫ್ಲವರು ಅದು ಸ್ಯಾರಿ ಇಲ್ಲಿ ಇರೋವಂತಹ ಫ್ಲವರ್ನ ಯೂಸ್ ಮಾಡಿ ಕೈ ತೋಳಿಗೆ ಒಂದು ಫ್ಲವರ್ನ ಹಾಕಿದ್ದಾರೆ. ಹಾಗೆ ಡೋರಿಗೆ ಪಿಂಕ್ ಕಲರ್ನೇ ಮ್ಯಾಚ್ ಮಾಡಿ ಡೋರಿನ ಹಾಕಿದ್ದೀನಿ. ಇದಿಷ್ಟು ಬಂದು ಈ ಸ್ಯಾರಿ. ನೆಕ್ಸ್ಟ್ ಸ್ಯಾರಿ ಬಂದು ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿದೆ. ಈ ಸ್ಯಾರಿಗೆ ಹೇಗೆ ಮಾಡಿಸಿದ್ದೀವಿ ಅಂದರೆ ಬ್ಲೌಸನ್ನು ಫುಲ್ಲು ಸಣ್ಣ ಸಣ್ಣ ಹೂ ಬಂದು ಇದು ಬ್ಯಾಕ್ ಸೈಡು ಲೋಡಿಂಗ್ ಸ್ಟಿಚ್ ಬಂದಿದೆ. ಕೈ ತೋಳಿಗೆ ಬಂದು ಫುಲ್ ಹೆವಿ ವರ್ಕನ್ನು ಮಾಡಿಸಿದ್ದೀವಿ. ಕೈ ತೋಳಿಗೆ ಫುಲ್ಲು ಬಾಕ್ಸ್ ಬಾಕ್ಸ್ ಬಂದು ಅದರೊಳಗೆ ಸಣ್ಣ 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 ಫ್ಲವರ್ ಬಂದಿದೆ. ಹಾಗೆ ಬಾರ್ಡರ್ ಎಡ್ಜಿಗೆ ನಮಗೆ ಏನು ಮಾಡಿದ್ದಾರೆ ಲೋಡಿಂಗ್ ಸ್ಟಿಚ್ ಅನ್ನೋದನ್ನ ಹಾಕಿದ್ದಾರೆ. ನೋಡ್ಬೋದು ನೋಡಿ. ಆಮೇಲೆ ಇದು ಫ್ಲವರ್ ಸೆಂಟ್ರಿಗೆ ನಮಗೆ ಸ್ಟೋನ್ ಅನ್ನೋದನ್ನ ಹಾಕಿದ್ದಾರೆ. ಇದಕ್ಕೂ ಡೋರಿಗೆ ವರ್ಕನ್ನು ಮಾಡಿಕೊಟ್ಟಿದ್ದಾರೆ ಪಿಂಕ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಡೋರಿಗೆ ವರ್ಕ್ ಮಾಡಿಕೊಟ್ಟಿದ್ದಾರೆ. ಫ್ರಂಟಿಗೂ ನೋಡಿ ಫ್ರಂಟಿಗೂ ಕೂಡ ನಮಗೆ ಅದು ಡಿಸೈನ್ ಏನು ಬ್ಯಾಕ್ ಸೈಡ್ ಮಾಡಿದ್ದಾರೆ ಅದನ್ನು ಮಾಡಿಕೊಟ್ಟಿದ್ದಾರೆ. ಇಷ್ಟು ಬಂದು ಈ ಸ್ಯಾರಿ. ನೆಕ್ಸ್ಟ್ ಬಂದು ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ ಇರುವಂತಹ ಒಂದು ಸ್ಯಾರಿ. ಈ ಸ್ಯಾರಿ ಬ್ಲೌಸ್ ಬಂದು ಗ್ರೀನ್ ಕಲರ್ ಬಂದಿದೆ. ನೋಡಿ ಇದಕ್ಕೆ ಮ್ಯಾಂಗೋ ಟೈಪು ಡಿಸೈನ್ ಹಾಕಿ ಅದ್ರ ಮಧ್ಯೆ ಬಳ್ಳಿ ಬಳ್ಳಿ ಬಂದು ಅದಕ್ಕೆ ಸಣ್ಣ ಸಣ್ಣಕ್ಕೆ ಒಂದು ಎಲೆ ಬರೋ ಥರ ಡಿಸೈನ್ ಇದು. ಇದಕ್ಕೆ ಗ್ರ್ಯಾಂಡಾಗಿ ಬೇಡ ಅಂತ ಹೇಳಿದರು, ಹಾಗಾಗಿ ಸೈಡಲ್ಲಿ ಒಂದು ಲೋಡಿಂಗ್ ಸ್ಟಿಚ್ ಕೊಟ್ಟು ಕೈ ಎಡ್ಜಿಗೆ, ಆಮೇಲೆ ಅದ್ರ ಮೇಲುಗಡೆ ಒಂದು ಡಾಟ್ಸ್ ಅನ್ನೋದನ್ನ ಹಾಕಿದ್ದೀವಿ ಅಷ್ಟೇ. ಆಮೇಲೆ ಇದು ಡೋರಿಗೆ ನಾನೇ ಸಿಂಪಲ್ಲಾಗಿರುವಂತಹ ಒಂದು ಕುಚ್ಚನ್ನು ಕಟ್ಟಿದ್ದೀನಿ. ಇದು ಒಳ್ಳೆ ಲುಕ್ ಕೊಡ್ತಾ ಇದೆ. ನೋಡ್ಬೋದು ನೀವೇ. ನೋಡಿ ಫ್ರೆಂಟಿಗೂ ಕೂಡ ವರ್ಕ್ ಅನ್ನೋದನ್ನ ಮಾಡಿಸ್ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ನೀವು ಸ್ಯಾರಿ ಗ್ರ್ಯಾಂಡಾಗಿರೋ ತಗೊಂಡಾಗ ಅದಕ್ಕೆ ಕಾಂಬಿನೇಷನಾಗಿ ಹೇಗೆ ವರ್ಕ್ ಹಾಕ್ಸ್ಬೋದು ಅನ್ನೋದೊಂದು ನಿಮಗೆ ಐಡಿಯಾ ಸಿಗುತ್ತೆ. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ ಇದು ಈ ಸ್ಯಾರಿ ಇಷ್ಟೇ. ನೆಕ್ಸ್ಟ್ ಸ್ಯಾರಿ ಬಂದು ಗ್ರೀನ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿದೆ. ಗ್ರೀನ್ ಮತ್ತು ಗೋಲ್ಡ್ ಕಾಂಬಿನೇಷನು. ಇದಕ್ಕೆ ಬ್ಲೌಸ್ ಹೇಗೆ ಮಾಡ್ತಿದ್ದೀನಿ ಅಂದರೆ ಫುಲ್ ಗೋಲ್ಡಲ್ಲಿ ಹೈಲೈಟ್, ಅಂದರೆ ಅದು ಸೆಲ್ಫ್ ಕಲರ್ ಇರೋದ್ರಿಂದ ಗೋಲ್ಡನ್ನು ಹೈಲೈಟ್ ಮಾಡಿ ವರ್ಕನ್ನು ಹಾಕ್ಸಿದ್ದೀನಿ. ಲೀಫ್ ನೋಡಿ ಕೈ ತೋಳಿಗೆ ಬಂದು ಸಿಂಗಲ್ ಬೂಟ ಬಂದು ಡಾಟ್ಸ್ ಹಾಕ್ಸಿದ್ದೀನಿ. ಬ್ಯಾಕ್ ಸೈಡು ಅಷ್ಟೇ ಲೋಡಿಂಗ್ ಸ್ಟಿಚ್ಚು, ಅವ್ರು ಸ್ಟೋನ್ ಬೇಡ ಅಂತ ಹೇಳಿದ್ರು ಹಾಗಾಗಿ ಲೋಡಿಂಗ್ ಸ್ಟಿಚ್ಚನ್ನು ಹಾಕ್ಸಿದ್ದೀನಿ.
ಆ ಡೋರಿಗೆ ಸಿಂಪಲಾಗಿರುವಂತಹ ಒಂದು ಕುಚ್ಚನ್ನ ನಾನೇ ಕಟ್ಟಿದ್ದೀನಿ ನೋಡಿ. ಈ ಥರ ವರ್ಕ್ ಸ್ಯಾರಿಗಳಿಗೆ ಸಿಂಪಲಾಗಿ ಈ ಥರ ಡೋರಿ ಕಟ್ಟಿದಾಗ ಒಂಚೂರು ಲುಕ್ ಕೊಡುತ್ತೆ. ತುಂಬ ಗ್ರ್ಯಾಂಡಾಗಿರೋದು ಹಾಕಿದಾಗ ಅಷ್ಟು ಚೆನ್ನಾಗಿ ಅನಿಸಲ್ಲ ನೋಡಿ. ಫ್ರೆಂಟಿಗೂ ಕೂಡ ಸೇಮ್ ಡಿಸೈನ್. ಇದಿಷ್ಟು ಬಂದು ಈ ಸ್ಯಾರಿ. ನೆಕ್ಸ್ಟ್ ಬಂದು ಗೋಲ್ಡ್ ಮತ್ತು ಪಿಂಕ್ ಕಾಂಬಿನೇಷನ್ ಇರುವಂತಹ ಒಂದು ಸ್ಯಾರಿ. ಇದಕ್ಕೆ ವರ್ಕ್ ಏನು ಬೇಡ, ಹಾಗೆ ಸಿಂಪಲಾಗಿ ಲೇಸಲ್ಲೇ ಡಿಸೈನ್ ಮಾಡೋಕ್ಕೆ ಹೇಳಿದರು ನೋಡಿ. ಹೀಗೆ ಡಿಸೈನ್ ಮಾಡಿದ್ದೀನಿ ಲೇಸಲ್ಲೇ. ಅದು ಸೆಂಟ್ರಿಗೆ ಸಣ್ಣ ಸಣ್ಣ ಸ್ಟೋನ್ ಬ್ಯಾಡ್ಜ್ ಏನಿದೆ ಡಿಸೈನಿಗೋಸ್ಕರ ಸ್ಟೋನ್ ಬ್ಯಾಡ್ಜನ್ನು ಹಾಕಿದ್ದೀನಿ ಅಷ್ಟೇ. ನೋಡ್ಬೋದು ನೀವು. ಇಷ್ಟು ಬಂದು ಈ ಸ್ಯಾರಿ. ಗೋಲ್ಡ್ ಮತ್ತು ಪಿಂಕ್ ಕಾಂಬಿನೇಷನ್ ಇರುವಂತಹ ಒಂದು ಸ್ಯಾರಿ ಇದು. ನೆಕ್ಸ್ಟ್ ಬಂದು ಇದು ಮೆಂತೆ ಕಲರ್ ಇರುವಂಥ ಸ್ಯಾರಿಗೆ ಮೆಂತೆ ಮತ್ತು ಗ್ರೀನ್ ಪ್ಯಾರೆಟ್ ಗ್ರೀನ್ ಕಾಂಬಿನೇಷನಲ್ಲಿ ಒಂದು ಬ್ಲೌಸ್ ಪೀಸ್ ಕೊಟ್ಟಿದ್ದರು. ಇದಕ್ಕೆ ಸಿಂಪಲಾಗಿ ಏನು ಬೇಡ, ಬಾಕ್ಸ್ ನೆಕ್ಕಿಟ್ಟು ಒಂದು ಸಿಂಪಲಾಗಿ ಬ್ಲೌಸಲ್ಲಿ ಕೇಳಿದರು, ಹಾಗೆ ಹೊಲ್ದಿದ್ದೀವಿ ನೋಡಿದ್ರಲ್ಲ ಫ್ರೆಂಡ್ಸ್. ಇಷ್ಟು ನಾನು ಈ ಮ್ಯಾರೇಜಿಗೆ ಸ್ಟಿಚ್ ಮಾಡಿದಂತಹ ಬ್ಲೌಸ್ಗಳು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.